ಸುಮಾರು 40-30 ವರ್ಷಗಳ ಹಿಂದೆ ಒಂದು ಮನೆಯಲ್ಲಿ ತಾತ ಅಜ್ಜಿ ಅಪ್ಪ ಅಮ್ಮ ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಂದು 30-40 ಜನ ಇರ್ತಿದ್ವಿ ಒಂದ್ ಮನೆಯಲ್ಲಿ. ಹೌದಲ್ಲ ಅಜ್ಜಿ, ಯಾವಾಗ 23 ವರ್ಷದ ಹಿಂದೆ ಅವಾಗ ಅಜ್ಜಿ ಇರೋದು, ಮುತ್ತಜ್ಜಿ ತಾತ ಎಲ್ಲ ಇರೋರು, ಅವರೆಲ್ಲ ಗೌರವದಿಂದ ಕಾಣೋರು, ಪ್ರತಿಯೊಬ್ಬರು ಎಲ್ಲ ಜೊತೆ ಬಾಂಧವ್ಯ ಇರೋದು. ಅಂದ್ರೆ ನಾನು ನನ್ನ ಮಗ ಚೆನ್ನಾಗಿ ನೋಡ್ಕೊಂತಾನೆ, ಮೊಮ್ಮಗ ಚೆನ್ನಾಗಿ ನೋಡ್ಕೊಂತಾನೆ, ಮೊಮ್ಮಗ ಚೆನ್ನಾಗಿ ನೋಡ್ಕೊಂತಾನೆ. ಈ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಪೂರ್ತಿ ಈಗ ವಿಭಕ್ತ ಅವಿಭಕ್ತ ಅಂದ್ರೆ ಹೆಚ್ಚಿಗೆರೋರು. ವಿಭಕ್ತ ಅಂದ್ರೆ ಗಡ್ಡೆ ಅಂತೂ ಇಬ್ಬರು ಮಕ್ಕಳು ಅಷ್ಟೇ, ತಾತ ಅಂತಾಗೆ ಅಜ್ಜಿ ಅಂತಾಗೆ, ಇಲ್ಲ ಅಜ್ಜಿ ಅನಾಥಾಶ್ರಮದಾಗೆ, ಅಜ್ಜಿ ಇನ್ಯಾವುದೋ ಮನೆಗೆ, ಹಂಗ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಹೆಚ್ಚಿನ ಭದ್ರತೆ ಇಲ್ದಂಗೆ ಆಯ್ತು. ಭದ್ರತೆ ಅಂದ್ರೆ ಮುಖ್ಯವಾಗಿ ಅವ್ರ ಜನಗಳಿಗೆ, ನಮ್ಮ ಹಿರಿಯ ನಾಗರಿಕರಿಗೆ ಅವ್ರ ಭದ್ರತೆ ಬೇಕು. ಯಾಕಂದ್ರೆ ಅವರು ಕೆಲಸ ಮಾಡೋಕ್ಕಾಗಲ್ಲ, ವಯಸ್ಸಾಗಿರುತ್ತೆ, ಅವ್ರು ಚಿಕ್ಕಂದಲ್ಲಿ ಕೆಲಸ ಮಾಡಿರ್ತಾರೆ, ಯಾವಾಗಲೂ ತಂದೆ ಯಾವಾಗಲೂ ಮಕ್ಕಳ ಜೊತೆಗೆ ಮಕ್ಕಳು ಪ್ರೀತಿ ಮೊಮ್ಮಕ್ಕಳು ಪ್ರೀತಿ ಎಲ್ಲ ಕೊಟ್ಟಿರ್ತಾರೆ. ಆ ಸಮಯದಲ್ಲಿ ಅವ್ರಿಗೆ ಪ್ರೀತಿ ವಿಶ್ವಾಸ ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ವಿಶ್ವಾಸದ ಕೊರತೆ ಕಡಿಮೆ ಕಾಣ್ತಾ ಇದೆ. ಪ್ರೀತಿ ವಿಶ್ವಾಸ ಹೇಗೆ ಕಾಣ್ತಿಲ್ಲ ಅಂದ್ರೆ ಮಕ್ಕಳು ಜೊತೆಗಿಲ್ಲ. ಹಿರಿಯ ನಾಗರಿಕ ಬಯಸೋದೇನು, ಮಕ್ಕಳು ಮೊಮ್ಮಕ್ಕಳು ಜೊತೆಗಿಲ್ಲ ಅಂತ ಆಸೆ ಪಡ್ತಾರೆ. ಈಗೆಲ್ಲ ದೂರ ದೂರ ಜೊತೆಗೆ ಹಳ್ಳಿಗಳಲ್ಲಿ ಜಾಸ್ತಿ ನಗರೀಕರಣ ಅಂದ್ರೆ ಎಲ್ಲ ಬೆಂಗಳೂರಿಗೆ ಎಲ್ಲ ನಗರೀಕರಣ ಶಿಫ್ಟ್ ಆಗೋದ್ರ ಗಂಡ ಹೆಂಡತಿ ಇಬ್ಬರು ಹೋಗಿರ್ತಾರೆ, ಅಜ್ಜ ಅಜ್ಜಿ ಮನೆ ಬಿಟ್ಟಿರ್ತಾರೆ. ಈಗ ನೋಡಿ ಹಳ್ಳಿಗಳಲ್ಲಿ ತುಂಬಾ ಮನೆಗಳಲ್ಲಿ ಬರೀ 60 ವಯಸ್ಸಾದ್ರೆ ಇರ್ತಾರಲ್ವಾ. ಕೇಳ್ದಷ್ಟೇನೆ, ಪ್ರತಿ ಮಕ್ಕಳಿದ್ದಾಕು ಅವ್ರು ಹೆಚ್ಚಿಗೆ ಬರುತ್ತಾರೆ, ಅವ್ರ ಕಿನ್ನದಿಂದ ಬರುತ್ತಾರೆ. ಯಾಕೆ ಮಕ್ಕಳ ವಯಸ್ಸಾಗಿದ್ದಾಗ ಇವ್ರು ಬಿಟ್ಬಿಟ್ಟಿರಲ್ಲ, ನಮ್ಮ ನೋಡಿ ಅನಾಥರ ಮಾಡಿರಲ್ಲ ಅನ್ನೋ ಎಷ್ಟೋ ಜನ ತಂದೆ ತಾಯಿಗಳಿಗೆ ಈಗಲೂ ಸಮಾಧಾನ. ಬೆಂಗಳೂರಿಗೆ ಒಂದು ದೊಡ್ಡ ಮನೆ ದೊಡ್ಡ ಕೆಲಸ ಇರೋದು ತಂದೆ ತಾಯಿ ನೋಡ್ಕೊಳಕ್ಕಾಗ್ತಿಲ್ಲ. ಅದ ಅಜ್ಜ ಅಜ್ಜಿ ಕತೆ ಹೇಳ್ತಿದ್ರು ಅಂದ್ರೆ ಗಂಟೆಗಟ್ಟಲೆ ಕತೆ, ಅಜ್ಜ ಅಜ್ಜಿ ಕುತ್ಕೊಂಡು ಹೋದ್ರೆ ನೀತಿ ಕತೆ ಹೇಳ್ತಿದ್ರು, ಎಲ್ಲ ಒಳ್ಳೆ ಕತೆ. ನಾವು ಸಮೇತ ಬದಲಾಗಬೇಕು ಅಂತ ಒಳ್ಳೆ ಕತೆ ಹೇಳೋರು. ಈ ಕತೆ ಹೇಳೋರು ಇಲ್ಲ ಕೇಳೋರಿಲ್ಲ, ಹೇಳುವಷ್ಟು ಟೈಮ್ ಇಲ್ಲ ಅವ್ರಿಗೆ, ಹೇಳ್ತಿರೋದು ಕೇಳೋರು ಇಲ್ಲ. ಹಂಗಾಗಿದೆ, ದಯವಿಟ್ಟು ಅಂತ ವಯಸ್ಸು ಹಿರಿಯ ನಾಗರಿಕರಿಗೆ ಗೌರವಿಸ್ಬೇಕಾಗತ್ತೆ, ಅವ್ರು ಚೆನ್ನಾಗಿ ಮಾಡ್ಬೇಕು. ಅದೇ ತರ ಇತ್ತೀಚಿನ ಏನ ಮಾಡ್ತು ಸರ್ಕಾರ ಹಿರಿಯ ನಾಗರಿಕರಿಗೆ ಒಳ್ಳೊಳ್ಳೆ ಸೌಕರ್ಯ ಕೊಡ್ತು. ಸೌಕರ್ಯ ಅಂದ್ರೆ ವೃದ್ಧಾಪ್ಯ ವೇತನ ಇರ್ಬೋದು, ಸಂಧ್ಯಾ ಸುರಕ್ಷೆ ಇರ್ಬೋದು, ಅಥವಾ ವಿಧವಾ ವೇತನ ಇರ್ಬೋದು. ಇದಕ್ಕೆ ಇನ್ನೊಂದು ಮುಖ್ಯವಾಗಿ ಏನಾಯ್ತಂದ್ರೆ ಆರೋಗ್ಯ ಭಾಗ್ಯ, ಹಿರಿಯ ನಾಗರಿಕರಿಗೆ ಪ್ರತಿ ಮಂಗಳವಾರ ಆರೋಗ್ಯ ತಪಾಸಣೆ ಮಾಡಿ, ಅವರಿಗೆ ಉಚಿತವಾಗಿ ರಕ್ತ ಪರೀಕ್ಷೆ ಮಾಡಿ ಎಲ್ಲ ಹೇಳಿದ್ರು. ಇದಕ್ಕೆ ಇನ್ನೂ ಏನು ಮುಖ್ಯವಾಗಿ, ನಿಮ್ಮ ಮಕ್ಕಳು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನೀವು ಕೇಸ್ ಕೊಡ್ಬೋದು, ಅವ್ರ ಮಕ್ಳು ಅವ್ರ ಮೇಲೆ ಕೇಸ್ ಕೊಡ್ಬೋದು. ಸರ್ಕಾರ ಕಿಸಾನ್ ಮನ್ ಯಾವ ತಂದೆ ತಾಯಿಗೆ ವಯಸ್ಸಾಗಿರೋ ತಂದೆ ತಾಯಿಗಳಿಗೆ ಅವ್ರ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಗೊತ್ತಾದ್ರೆ ಅವ್ರ ಮೇಲೆ ಪೊಲೀಸ್ ಇಲಾಖೆ ಮೇಲೆ ಅಥವಾ ಎಲ್ಲ ದೂರು ಕೊಟ್ರೆ ಅವರಿಂದ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳೋ ವ್ಯವಸ್ಥೆ ಮಾಡ್ತಾರೆ. ಅದೇ ತಂದೆ ತಾಯಿಗಳು ಯಾರು ಕೊಡ್ತಾ ಇಲ್ಲ. ಒಂದು ಅವ್ರ ಚಿಂತೆ ಬಿಡಬೇಕು, ಚೆನ್ನಾಗಿರ್ಬೇಕು, ಆರೋಗ್ಯ ದೃಷ್ಟಿಯಿಂದ ಅವ್ರು ಕಾಪಾಡ್ಕೋಬೇಕು. ಒಂದು ಕಾರ್ಯಕ್ರಮಗಳು ಅಥವಾ ಇಲಾಖೆ ಕಾರ್ಯಗಳು ತುಂಬಾ ಹೆಚ್ಚಾಗಿರೋದನ್ನ ಅನ್ನ ಪರಿಸ್ಥಿತಿ ಆಗುತ್ತೆ. ಅದನ್ನ ಹಿರಿಯರನ್ನ ಗೌರವಿಸಿ, ಹಿರಿಯ ನಾಗರಿಕರನ್ನ ಪೂಜಿಸಿ, ಅವರಿಗೆ ಒಂದು ವಾತ್ಸಲ್ಯದಿಂದ ಕಾಣಿ. ಹಿರಿಯ ನಾಗರಿಕರು ಲಸಿಕೆ ಹಾಕಿಸ್ಕೋಬೇಕು. ಕೋವಿಡ್ ಲಸಿಕೆ ಯಾರ್ಯಾರು ಹಾಕಿಸ್ಕೊಂಡಿಲ್ವೋ ದಯವಿಟ್ಟು ಲಸಿಕೆಯನ್ನು ಹಾಕ್ಸ್ಕೊಳ್ಳಿ. ಮೊದಲ ಡೋಸ್ ಹಾಕಿಸ್ಕೊಂಡಿದ್ರೆ 2 ಡೋಸ್ 85 ಹಾಕ್ಸ್ಕೊಳ್ಳಿ. ಯಾರು ಹಾಕ್ಸ್ಕೊಂಡು ದಯವಿಟ್ಟು ಹಾಕ್ಸ್ಕೊಳ್ಳಿ. ಯಾರು ಏನು ಕಾಯಿಲೆ ಆಗಲ್ಲ, ಏನು ತೊಂದರೆ ಆಗಲ್ಲ, ಏನು ಜ್ವರ ಬರಲ್ಲ, ಯಾರು ಜ್ವರ ಬಂದಿರೋ ಇಲ್ಲ ಹಚ್ಚಲ್ಲ, ಅದನ್ನು ದೊಡ್ಡ ಇಶ್ಯೂ ಮಾಡೋದು ಬೇಡ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಯಾರು ಹಿರಿಯ ನಾಗರಿಕರು 60 ವರ್ಷ ಮೇಲ್ಪಟ್ಟ ಯಾರು ಲಸಿಕೆ ಹಾಕ್ಸ್ಕೊಂಡಿರೋ ಕೋವಿಡ್ ಲಸಿಕೆ ಹಾಕಿಸ್ಕೊಳ್ಳಿ. ಹಿರಿಯರಾದಂಥವ್ರು ಹಿರಿಯರನ್ನ ನಾವು ಗೌರವದಿಂದ ಕಾಣಬೇಕು. ಯಾಕೆ ಅಂತಂದ್ರೆ ಅವರ ಮಾರ್ಗದರ್ಶನ ನಮಗೆ ಬಹಳ ಅಗತ್ಯ. ಅವರು ಎಲ್ಲ ಅನುಭವಗಳನ್ನ ಪಡೆದಿರ್ತಾರೆ, ಕುಟುಂಬದ ನಿರ್ವಹಣೆ ಮಾಡಿರ್ತಾರೆ, ಕುಟುಂಬದ ಯಜಮಾನಿಕೆಯನ್ನ ಮಾಡ್ಕೊಂಡಿರ್ತಾರೆ, ಜವಾಬ್ದಾರಿಯನ್ನ ವಹಿಸ್ಕೊಂಡಿರ್ತಾರೆ. ಎಲ್ಲ ಮಾರ್ಗದರ್ಶನವನ್ನ ತನ್ನ ಮಕ್ಕಳಿಗೆ ತನ್ನ ಕುಟುಂಬಕ್ಕೆ ಅವರು ಕಲಿಸ್ತಂತವ್ರು. ಅಂಥವ್ರನ್ನ ಇವತ್ತು ನಾವು ತಂದೆ ತಾಯಿಯನ್ನ ಮರಿತಾ ಇದ್ದೀವಿ, ಅಜ್ಜ ಅಜ್ಜಿಯಂದಿರನ್ನ ಮರಿತಾ ಇದ್ದೀವಿ. ನಮ್ಮ ಸುಖಕ್ಕೋಸ್ಕರ ಗಂಡ, ಈಗ ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾವು ಬಸ್ಗಳಲ್ಲೇ ಓಡಾಡ್ತಾ ಇರ್ತೀವಿ. ವಯಸ್ಸಾದಂತಹ ಹಿರಿಯರು ಬಸ್ಸಲ್ಲಿ ಇರ್ತಾರೆ, ರಶ್ ಆಗಿರುತ್ತೆ, ಸೀಟ್ ಇರೋದಿಲ್ಲ. ಅಲ್ಲಿ ಸರ್ಕಾರಿ ಸೌಲಭ್ಯ ಅಂತಂದ್ರೆ ಹಿರಿಯವ್ರಿಗೆ ಇವತ್ತು ತಂದೆ ತಾಯಿಗಳಿಗೆ ಅಥವಾ ಅಜ್ಜ ಅಜ್ಜಂದ್ರಿಗೆ ಊಟ ಹಾಕುವಂತ ಪರಿಸ್ಥಿತಿ ಇಲ್ಲ. ಉದ್ಯೋಗ ಹಣ ಗಳಿಸುವಂತದ್ದೇ ದೊಡ್ಡ ಮಾರ್ಗ ಆಗಿರುತ್ತೆ. ಅದಕ್ಕಾಗಿ ಹೊರಗಡೆ ದುಡಿತಾ ಇದ್ದಾರೆ. ಆದರೂ ಸಹ ನಾವು ವಾರಕ್ಕೊಮ್ಮೆನೋ ಅಥವಾ 15 ದಿನಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು. ಹಾಗೆ ಇವತ್ತು ಕುಟುಂಬಗಳು ಅವಿಭಕ್ತ ಕುಟುಂಬ ಇದ್ದಾಗ ಎಷ್ಟೋ ಚೆನ್ನಾಗಿತ್ತು.